ಹಾಯ್ ಫ್ರೆಂಡ್ಸ್, ನಾನು ಪ್ರತಿಭಾ. ನಿಮಗೆ ಇವತ್ತು ಹಿಂದಿನ ಸಲ ತೋರಿಸಿದ ಈ ಕಾಯಿಗಳಿಂದ ಬಾಗಿಲು ತೋರಣವನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಮೇಲ್ಗಡೆ ಈ ರೀತಿಯಾಗಿ ಜೂಲಾ ವೈರಿನ ಪಟ್ಟಿನ ಮಾಡ್ಕೊಂಡಿದ್ದೀನಿ. ಇದು ಯಾವ ರೀತಿ ಮಾಡೋದಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಅದನ್ನ ಸ್ವಲ್ಪ ನೋಡಿ. ಈಗ ಕೆಳಗಡೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟು ಈ ರೀತಿ ಪ್ಲಾಸ್ಟಿಕ್ ದಾರವನ್ನು ತೆಗೆದುಕೊಂಡು ಈ ರೀತಿ ಸೂಜಿನ ಪೋಣಿಸ್ಕೊಳ್ಳಿ. ಎಂಡು ಈ ರೀತಿ ಗಂಟು ಹಾಕ್ಕೊಳ್ಳಿ. ಇಲ್ಲಿ ನೀವು ಒಂದು ಗಂಟೆನಾದರೂ ಹಾಕ್ಕೋಬೋದು, ಅಥವಾ ಗಜ್ಜೆ ಹಾಕ್ಕೋಬೋದು, ಅಥವಾ ಈ ರೀತಿ ನಾನು ಹಾಕಿದ್ರೆ ಥರ ಮಣಿನಾರು ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್, ಈ ರೀತಿ ಇದಕ್ಕೆ ಸಣ್ಣ ಹೋಲ್ ಆಗಿರುತ್ತೆ. ಅದು ಈ ರೀತಿ ಪೋಣಿಸ್ಕೊಳ್ಳಿ. ನೋಡಿ, ಮೂಲೆ ಜಾಸ್ತಿ ಇರೋದಲ್ಲ, ಕಡಿಮೆ ಇರೋದ್ರಿಂದ ಹೀಗೆ ಪೋಣಿಸ್ಕೊಳ್ಳಿ. ನಂತರ ಒಂದು ಮಣಿ ಹಾಕ್ಕೊಂಡಿದ್ದೀನಿ. ಆರಾಮಾಗಿ ಸೂಜಿ ಪೋಣಿಸೋಕ್ಕೆ ಬರುತ್ತೆ ಇದು ನೋಡಿ. ನೋಡಿ ಫ್ರೆಂಡ್ಸ್, ನಾ ಈ ರೀತಿಯಾಗಿ ಪೋಣಿಸ್ಕೊಂಡಿದ್ದೀನಿ. ಈಗ ಇದನ್ನು ಈ ಪಟ್ಟಿಗೆ ಅಟ್ಯಾಚ್ ಮಾಡ್ತೀನಿ. 5 ಮನೆಯನ್ನು ಬಿಟ್ಟು ಈ ರೀತಿಯಾಗಿ ಸೂಜಿಯಿಂದ ಹಿಂದ್ಗಡೆ ತೆಗೆದುಕೊಳ್ಳಿ, ಮತ್ತು ವಾಪಸ್ ಇದಕ್ಕೆ ಹಾಕಿ ಗಂಟು ಹಾಕಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬಾಗಿಲಿಗೆ ಹಾಕಿದಾಗ ಈ ರೀತಿ ಸುಂದರವಾಗಿ ಕಾಣಿಸುತ್ತೆ ಇದು. ಇದಕ್ಕೆ ಗಜ್ಜೆ ಹಾಕಿದರೆ ಇನ್ನೂ ಸೌಂಡು ಚೆನ್ನಾಗಿ ಕೇಳಿಸುತ್ತೆ. ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.